ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕತ್ತಿ ಹೆಗಲಲ್ಲಿಟ್ಟು ತಾನಿಯು ಮತ್ತೆ ಬರುವಳು ಹಿಂದೆ ಮುಂದೆಯು ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಶರಗಿನಲಿ ಮತ್ತೆ ಚಿಂತೆತ್ತನದು ಯೋಗಿಂಗೆತ್ತನದು ಭಯ ದೇವಿ ಕಾದಿರಿ ಸತ್ಯ ನುಡಿಯುದು ಭಯವದಿಲ್ ಬ್ರಹ್ಮಾದಿಗಳದೆಂದಾ ಅಂಥೇಳಿ ದೇವಿ ಪುರಾಣದೊಳಗೆ ಹದಿನೆಂಟನೇ ಅಧ್ಯಾಯ ಅಲ್ಲಿ ದೇವಿಗೆ ಮತ್ತು ಯೋಗಿಗೆ ಯಾವ ರೀತಿ ಸಂಬಂಧ ಇರ್ತೈತಿ ಅಂತ ಹೇಳ್ತಾರ ದೇವಿ ಕತ್ತಿಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಯೋಗಿಯ ಹಿಂದ ಮುಂದೆ ಅವನ ಕಾಯ್ತಿರ್ತಾಳಂತ ಯೋಗಿ ಮಲಗಿದರ ತಾ ಶರಗಿನಿಂದ ಅವನಿಗೆ ಗಾಳಿ ಬೀಸ್ತಾಳಂತ ಅಂದಮೇಲೆ ಯೋಗಿಗೆ ಎದ್ರ ಚಿಂತೆ ದೇವಿಯು ರಕ್ಷಕಳಾಗಿರಲು ಅವನಿಗೆ ಯಾವ ಭಯವೂ ಇಲ್ಲ ಇದು ಸತ್ಯವಾದ ಮಾತು ಯೋಗಿಗೆ ತ್ರಿಮೂರ್ತಿಗಳ ಭಯ ಕೂಡ ಇರುವುದಿಲ್ಲ ಅಂತ ಹೇಳಿ ಚಿದಾನಂದ ಅವಧೂತರು ಸ್ಪಷ್ಟವಾಗಿ ಹೇಳಿದಾರೆ ನೋಡ್ರಿ ಅದಕ್ಕೆ ಯಾರು ಆ ದೇವಿಯನ್ನು ನಂಬುತ್ತಾರಲ್ಲ ಅವರನ್ನು ನಿಶ್ಚಿತವಾಗಿಲು ಆ ತಾಯಿ ರಕ್ಷಣೆ ಮಾಡ್ತಾಳ ಇದರೊಳಗೆ ಯಾವ ಸಂಶಯೂ ಇಲ್ಲ ಬರೀ ಎಂಟು ವರ್ಷದ ಬಾಲಕರಾದಂತಹ ಆದಿಗುರು ಶಂಕರ ಭಗವತ್ಪಾದರು ಕೊಲ್ಲೂರಿಗೆ ಹೋಗಿರ್ತಾರೆ ಅಮಾವಶಿ ದಿವಸ ಹೊತ್ತು ಮುಣುಗುತ್ತಿರ್ತೈತಿ ಕೊಡಚಾದ್ರಿ ಪರ್ವತದ ಮೇಲೆ ಹೋಗ್ತಿರ್ತಾರೆ ಆವಾಗ ಅಲ್ಲಿ ಒಬ್ಬ ಗೃಹಸ್ಥಳು ಓಡಿ ಬಂದ ಹೆಣ್ಮಗಳು ಆ ಬಾಲ ಯೋಗಿಯನ್ನು ಕಂಡ ಆ ಮಹಾತ್ಮರಿಗೆ ನಮಸ್ಕಾರ ಮಾಡಿ ಐತಿ ಇವತ್ತು ಕತ್ಲೈತಿ ಈ ಗುಡ್ಡದ ಮೇಲೆ ಹೋಗಬೇಡ್ರಿ ಅಂತ ಹೇಳ್ತಾಳಕ್ಕೆ ಆವಾಗ ಬಾಲಕ ರೂಪದಲ್ಲಿರುವಂಥ ಆದಿಗುರು ಶಂಕರ ಭಗವತ್ಪಾದರು ಯಾಕೆ ಹೋಗಬಾರ್ದು ಅಂತ ಕೇಳ್ತಾರೆ ಇಲ್ಲ ಇವತ್ತು ಅಮಾವಾಸ್ಯೆ ಇವತ್ತು ಜಗನ್ಮಾತೆಯಾದಂಥ ಮೂಕ ಅಂಬಿಕೆ ಉಗ್ರವಾದ ರೂಪವನ್ನು ತಾಳಿ ಈ ಗುಡ್ಡದ ಮೇಲೆ ಸಂಚರಿಸ್ತಿರ್ತಾಳೆ ಅಂತ ಅಂದ್ಲಕಿ ಅದಕ್ಕೆ ಅಕ್ಕಿ ಏನು ಮಾಡ್ತಾಳ ಅಂತ ಕೇಳಿದ್ರೆ ಮತ್ತು ಆದಿಗುರು ಶಂಕರ ಭಗವತ್ಪಾದರು ಆವಾಗ ಆಕೆ ಹೇಳ್ತಾಳೆ ಯಾರ ಋಷಿಖ್ರಂದ್ರೆ ಅವರನ್ನು ತಿಂದು ಬಿಡ್ತಾಳ ಕೀ ಅಂತಂದ್ಲಕ್ಕಿ ಆವಾಗ ಆನಂದ ಭಾಷ್ಪಗಳು ಹೊಂಟು ಆದಿಗುರು ಶಂಕರರಲ್ಲಿ ಆವಾಗ ಹೆಣ್ಮಗಳು ಕೇಳ್ತಾಳೆ ಯಾಕೆ ದುಃಖ ಪಡಕತ್ತಿ ಅಂತ ಹೇಳ್ಕರ ಆವಾಗ ಅವ್ರು ಹೇಳ್ತಾರೆ ಜಗತ್ತನ್ನು ರಕ್ಷಿಸುವಂತಹ ಜಗನ್ಮಾತೆ ಜಗತ್ತಿನ ಪ್ರತಿಯೊಂದು ಜೀವಕ್ಕನು ಸಹಿತ ಅನ್ನಪೂರ್ಣೇಶ್ವರಿಯಾಗಿ ಪ್ರಸಾದವನ್ನು ಹಂಚುವ ಜಗನ್ಮಾತೆ ಈ ಶರೀರವನ್ನು ತಿಂತಾಳಂದ್ರೆ ನಾ ಎಂಥ ಭಾಗ್ಯವಂತ ಅಂಥೇಳಿ ಅಮಾಶೆಲ್ಲರ ಮುಗಿದುಗದಿತ್ತಂಥೇಳಿ ಅಗದಿ ತಡವರಿಸಿಕೊಂಡು ಕೊಡಚಾದ್ರಿ ಪರ್ವತವನ್ನು ಏರಿದ್ರಂಥ ಲಘೂನ ಜಗನ್ಮಾತೆಯ ದರ್ಶನವಾಗಲಿ ಆಕಿ ನನ್ನನ್ನು ಆಹಾರವಾಗಿ ಸ್ವೀಕಾರ ಮಾಡಲಿ ಅಂತ ಹೇಳಿಕ್ರ ಆವಾಗ ಉಗ್ರವಾದ ರೂಪವನ್ನು ತಾಳಿ ಜಗನ್ಮಾತೆ ಅಡ್ಡಾಡಕತ್ತಿದ್ಲು ಆಕಿ ಎದುರಿಗೆ ಹೋಗಿ ಸಂತೋಷದಿಂದ ಕೈ ಮುಗಿದು ನಿಂತು ಯವ್ವಾ ಅಂತ ಕರೆದ್ರಂತ ನೋಡ್ರಿ ಅಮ್ಮ ಅಂದರು ಜಗನ್ಮಾತೆ ಮೂಕಾಂಬಿಕೆ ಹೊಳ್ಳಿ ನೋಡಿದಳು ನಿನ್ನ ತಿಂದ್ಬಿಡ್ತೀನಿ ಅಂದಳು ಯವ್ವಾ ನೀ ತಿಂದ್ಲಿ ಅಂತ ಓಡಿ ಬಂದೀನಿ ಅಂತಂದರು ತನ್ನ ಉಗುರಿನಿಂದ ಅವರನ್ನು ಎತ್ತಿಕೊಂಡ ಮೇಲೆ ಆನಂದದಿಂದ ಲಗೂಣ ತಿನ್ನು ತಾಯಿ ಲಗೂಣ ತಿನ್ನು ನಿನಗ ಆಹಾರ ಆದರೆ ಈ ಶರೀರದ ಸಾಫಲ್ಯತೆ ಆಗ್ತದೆ ಈ ಜನ್ಮ ಪಾವನವಾಗ್ತದ ಅಂದರು ಆದಿಗುರುಶಂಕರರು ಆವಾಗ ಜಗನ್ಮಾತಿಗೆ ಆತು ಈ ಸ್ಥಾನಕ್ಕೆ ಅಮಾವಾಸ್ಯೆ ದಿವಸ ರಾತ್ರಿ ಬರಾಕ ಸಹಿತ ಹೆದರ್ತಾರ ಇಷ್ಟು ಸಣ್ಣ ಹುಡುಗಿದ್ರೂ ಸಹಿತ ಎಷ್ಟು ಸಂತೋಷದಿಂದ ನನ್ನನ್ನು ಸ್ವೀಕರಿಸುವಂತ ಹೇಳಕ್ಕತ್ತೈತೆ ಅಂಥೇಳಿ ಅವರ ಭಕ್ತಿಗೆ ಒಲಿದು ನಿನಗೆ ಏನು ಹೊರಬೇಕಂತ ಹೇಳಿ ಮೂಕಾಂಬಿಕೆ ಕೇಳಿದ್ಲಂತ ಆವಾಗ ಆದಿಗುರು ಶಂಕರರು ಬರೀ ಎಂಟು ವರ್ಷದವರು ಯೌವಾ ನೀನು ಜಗತ್ತನ್ನು ರಕ್ಷಣೆ ಮಾಡುವಂತಹ ತಾಯಿ ಇನ್ನು ಎಂದಿಗೂ ಉಗ್ರ ರೂಪವನ್ನು ತಾಳಬೇಡ ಶಾಂತಳಾಗಿ ಭಕ್ತರನ್ನು ಅನುಗ್ರಹಿಸು ಅಂತ ಭಗವತ್ಪಾದರ ಕೇಳಿದಾಗ ಜಗನ್ಮಾತೆ ಸಂತೋಷದಿಂದ ಶಾಂತಳಾಗಿ ಕೊಲ್ಲೂರಿನೊಳಗೆ ನೆಲೆಸಿ ಭಕ್ತರ ರಕ್ಷಣೆ ಮಾಡುವಂಥವಳು ಆದಳು ಅಂತ ಅಂಥೇಳ ಆ ಚರಿತ್ರವನ್ನು ತೆಗೆದು ನೋಡಿದಾಗ ಗೊತ್ತಾಕೈತಿ ಹಂಗೆ ಯೋಗಿಗಳು ಮತ್ತು ದೇವಿ ಹೆಂಗಿರ್ತಾವಂತಂದ್ರೆ ತಾಯಿ ಮತ್ತು ಮಕ್ಕಳಿದ್ದಂಗೆ ಇರ್ತಾರಂತ ಹಂಗೆ ಸಿದ್ಧಾರ್ಡು ಅಪ್ಗಳಿಗಾದ್ರೂ ಸಹಿತ ಅದ್ವೈತವನ್ನು ಪರಿಪಾಲನೆ ಮಾಡ್ಕೊತ ಬಂದಂಥ ಪುಣ್ಯಾತ್ಮರು ಸಿದ್ಧಾರ್ಡ್ರಾದ್ರೂ ಅವ್ರ ಪ್ರದಕ್ಷಿಣೆ ಹಾಕಕ್ಕೆ ಹಿಂದೆ ದೇವಿ ಕಂಡಂಗೆ ಆಗ್ತಿತ್ತಂತ ಮುಂದೆ ಬರ್ಗುಡ್ದ ಸಿದ್ಧಾರ್ಡ್ರನ್ನೇ ಇರ್ತಿದ್ರಂತ ಎಪ್ಪಾ ಹಿಂಗ್ಯಾಕೆ ಯಾಕೆ ಆಗ್ತೈತ್ರಿ ಅಂತ ಕೇಳಿದಾಗ ಹೇಳ್ತಿದ್ರಂತ ಹಿಂದ ನನ್ನನ್ನು ರಕ್ಷಣೆ ಮಾಡಕ್ಕೆ ಜಗನ್ಮಾತೆ ಅದಾಳ ಬಿಡಪ್ಪ ಅಂತ ಹೇಳ್ತಿದ್ರಂತ ನೋಡ್ರಿ ಸಿದ್ಧಾರ್ಡ್ರು ಅದಕ್ಕೆ ಆ ತಾಯಿಯನ್ನು ನಂಬಬೇಕು ಆಕೆ ಮ್ಯಾಲ ಭಕ್ತಿಯನ್ನಿಡಬೇಕು ತಾಯಿ ಯಾವಾಗೋ ಯಾರಿಗೂ ಕೆಟ್ಟ ಮಾಡೋದಿಲ್ಲ ಚೊಲೋ ನನ್ನ ಮಾಡ್ತಾಳೆ ನೋಡ್ರಿ ಇಷ್ಟು ಮಾತ್ರ ಸ್ಪಷ್ಟವಾಗಿ ತಿಳ್ಕೊಬೇಕು ಕೆಲವು ಮಂದಿ ಹೆದರ್ಸ್ತಿರ್ತಾರೆ ಆಕೆ ಖಡಕ್ಕದಾಳು ಆಕೆ ಉಗ್ರದಾಳ ಏನೂ ಇಲ್ಲ ಜಗನ್ಮಾತೆ ರಕ್ಷಣೆ ಮಾಡೋಕ್ಕೆ ಯಾವಾಗಲೂ ಸಹಿತ ಭಕ್ಷಣೆ ಮಾಡುವವಳಲ್ಲ ಶ್ರೀ ಸಿದ್ಧಾರುಢ ಕಥಾಮೃತ ಅದರೊಳಗೆ ಇವತ್ತ ಮೂವತ್ತನೇ ಅಧ್ಯಾಯ ಆರಂಭ ಮಾಡ್ತಾರೆ ಏನಂತಂದ್ರೆ ಶ್ರೀಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರುಡಾಯ ನಮಃ ನಿನ್ನ ಚಿಂತನ ಮಾಡುತ್ತಿರಲ ಪ್ರೇಮ ತುಂಬಲಿ ಎನ್ನ ಸರ್ವಸ್ವವು ಸಹಜ ನಿನ್ನಯ ಚರಣದ ತಲ್ಲುಳಿಯಲಿ ಸಂತಸದಿ ಪುಣ್ಯಾತ್ಮನಿಗೆ ಸತ್ಸಂಗದಳು ನೀನಿರುತಿಹೇ ಸಂತತಿಯ ಬಯಸಿದವರಿಗೆ ನೀ ಪುತ್ರರತ್ನವ ಕೊಡುತ್ತಿಹೇ ಅಂಥೇಳಿ ಈ ಒಂದು ಮೂವತ್ತನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಹೇ ಸದ್ಗುರುನಾಥನೇ ನಿನ್ನ ಸ್ವರೂಪವನ್ನು ನೋಡಲಿಕ್ಕೆ ಹೋದರೆ ನಾಮ ರೂಪಗಳೆಲ್ಲ ಅಳಿದು ಹೋಗುವವು ಸಂಕಲ್ಪಗಳೆಲ್ಲ ಅಲ್ಲಲ್ಲಿ ತಮ್ಮಷ್ಟಕ್ಕೆ ಆತ್ಮಾಕಾರವಾಗುವವು ಧ್ಯಾತಾಪುರುಷನು ಬ್ರಹ್ಮಸುಖದ ಅನುಭವ ಹೊಂದುವುದರಿಂದ ಆತನಿಗೆ ಜ್ಞಾನದಿಂದಲೇ ಸುಖಪ್ರಾಪ್ತಿಯು ಇಂತಹ ಅನುಭವದ ಚಮತ್ಕಾರದಿಂದ ಆತನು ಸ್ವಯಮೇವ ಆನಂದರೂಪನಾಗುವನು ತಾನೇ ಸುಖರೂಪನಾಗದೆ ದ್ವೈತ ಭಾವದಿಂದ ಸುಖ ಅನುಭವಿಸುವುದರಿಂದ ಕಲ್ಪಾಂತರದಲ್ಲಿಯೂ ನಿರ್ಭಯತ್ವವನ್ನು ಹೊಂದಲಾರನು ನಿಜಾಂಗದಿಂದ ಬ್ರಹ್ಮ ಆದರೇನೇ ನಿರ್ಭಯತ್ವವು ಪ್ರಾಪ್ತವಾಗುವುದು ಅದ್ವೈತ ಭಾವದ ವಿನಃ ಸಂಸಾರದೊಳಗಿನ ಭಯ ಎಂದೂ ಹೋಗಲಾರದು ಧ್ಯಾತಾ ಪುರುಷನು ಯಾವುದರ ಧ್ಯಾನ ಮಾಡುತ್ತಾ ಅದು ತಾನೇ ಆಗುವನು ಅಂತಹ ಧ್ಯಾನದಿಂದ ಧ್ಯಾತ ಮತ್ತು ಧ್ಯಾನ ಐಕ್ಯತ್ವ ಹೊಂದಿ ಪೂರ್ಣ ಚೈತನ್ಯವು ಭಾಷಿಸುವುದು ಇಂತಹ ಅಭ್ಯಾಸದಿಂದ ದಿನೇ ದಿನೇ ಆತ್ಮಜ್ಞಾನವು ದೃಢವಾಗುತ್ತ ಕಡೆಗೆ ಜಗತ್ತಿನಲ್ಲಿ ಸ್ವರೂಪದ ವಿನಃ ಎರಡನೆಯದು ಏನೂ ಕಾಣದೇ ಹೋಗುವುದು ಈ ಜ್ಞಾನವು ಗುರುಕೃಪೆಯಿಂದಲೇ ಪ್ರಾಪ್ತವು ಯಾವಾತನೋ ಅನುದಿನದಲ್ಲಿ ಶ್ರವಣ ಮನನ ಮತ್ತು ನಿಧಿಧ್ಯಾಸನಗಳಲ್ಲಿ ರತನಾಗಿರುವನೋ ಆತನೇ ಗುರುಕೃಪೆಗೆ ಪಾತ್ರನಾಗುವನು ಅಂಥೇಳಿ ಈ ಒಂದು ಮೂವತ್ತನೇ ಅಧ್ಯಾಯದೊಳಗೆ ಹೇಳ್ತಾರೆ ಸದ್ಗುರುನಾಥನನ್ನು ಯಾವ ಪುಣ್ಯಾತ್ಮನೋ ಆಶ್ರಯಿಸುವ ಸತ್ಸಂಗಾದಿಗಳನ್ನು ಮಾಡಿ ಸದ್ಗುರು ವಚನವನ್ನು ಆಲಿಸುವನು ಅವನಿಷ್ಟಾರ್ಥಗಳೆಲ್ಲವೂ ಪೂರ್ಣವಾಗುತ್ತವೆ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಇವತ್ತ ಒಂದು ಸುಂದರವಾದಂಥ ಕಥೆಯನ್ನು ಈ ಒಂದು ಮೂವತ್ತನೇ ಅಧ್ಯಾಯದಲ್ಲಿ ಹೇಳ್ತಾರೆ ಏನಂತಂದರೆ ಕುರುಂದಕೊಪ್ಪ ಅಂಥೇಳ ಒಂದು ಹಳ್ಳಿ ಆ ಕುರುಂದಕೊಪ್ಪದೊಳಗೆ ಬಸಪ್ಪ ಮತ್ತು ದಾನವ್ವ ಅಂಥೇಳ ಇಬ್ಬರು ದಂಪತಿಗಳು ಅವ್ರಿಗೆ ಶ್ರೀಮಂತಿಕೆ ಇತ್ತು ಒಳ್ಳೆಯ ಸ್ಥಿತಿವಂತರಿದ್ರು ಆನಂದದಿಂದ ಸಂಸಾರವನ್ನು ಮಾಡ್ತಿದ್ದರು ಆವಾಗ ಆ ದಾನವ್ವ ಗರ್ಭಿಣಿಯಾಗತ್ತಾಳೆ ಆಕೆಗೆ ನವಮಾಸಗಳು ಮಾಸಗಳು ತುಂಬತ್ತವ ಬಹಳ ಭಾಳ ಸಂತೋಷ ಇನ್ನೇನು ಸ್ವಲ್ಪ ದಿವಸದೊಳಗೆ ನನ್ನ ಹೆಂಡತಿ ಪ್ರಸೂತಿ ಆಗತೈತಿ ಅಂಥೇಳಿ ಏನಾಗಿಬಿಡ್ತೈತಿ ಭಾಳ ಸಂತೋಷ ಒಂದನೇದು ಹುಟ್ಟುವ ಟೈಮ್ ಒಳಗೆ ಯಾರಿಗಾದರೂ ಸಹಿತ ಒಂಬತ್ತು ತಿಂಗಳು ಆಗತ್ತವ ಆದರೆ ಪ್ರಸೂತಿ ಆಗಲಾರ್ದ ತನ್ನಷ್ಟಕ್ಕೆ ತಾನ ದಿನಕ್ಕೆ ದಿನ ದಿನಕ್ಕೆ ದಿನ ಆಕೆಯ ಗರ್ಭ ಕರಿಗಿ ಹೋಗಿಬಿಡ್ತೈತಿ ನೋಡ್ರಿ ಜೀರ್ಣವಾಗಿ ಬಿಡ್ತೈತಿ ಕಾಲಾಂತರದೊಳಗೆ ಆಕಿ ಮತ್ತ ಮೊದಲಿನ ಸ್ಥಿತಿಗಿಂದ ಬಂದುಬಿಡ್ತಾಳೆ ಇದೆಂಥ ವಿಚಿತ್ರ ಅಂತ ಹೇಳ್ಕಾರೆ ಇಬ್ಬರು ಚಿಂತಾಕ್ರಾಂತರಾಗಿರ್ತಾರ ಮತ್ತೆ ಕಾಲಾಂತರದೊಳಗೆ ಮತ್ತೆ ಗರ್ಭ ಚಿಹ್ನೆಗಳು ಕಾಣ್ತಾವ ಮತ್ತೊಮ್ಮೆ ಒಂಬತ್ತು ತಿಂಗಳು ತುಂಬುತ್ತ ನೋಡ್ರಿ ಆವಾಗೂ ಏನಾಗಿ ಬಿಡ್ತೈತಿ ಹಂಗೆ ಅದು ಆವಾಗೂ ಏನಾಗ್ತಿ ಅಂತಂದ್ರೆ ಒಂಬತ್ತು ತಿಂಗಳ ತುಂಬಿ ಗುಡ್ದ ಮತ್ತೆ ಕರಿಗಿಬಿಡ್ತಿರತೆ ಹೊಟ್ಟೆ ಹಿಂಗ ಮೂರನೇ ಸರ್ತಿನೂ ಗರ್ಭಿಣಿ ಆಗ್ತಾಳೆ ಆವಾಗ ದಾನವ್ವಗೆ ಬೆಟ್ಟಾಗಬೇಕಂತ ಹೇಳಿ ಆಕೆ ಗೆಳತಿ ಹಬ್ಬಕ್ಕೆ ಬಂದು ಅದನ್ನೆಲ್ಲ ಕೇಳ್ತಾಳ ಅವ್ರಿಗೆ ಆದಂಥ ಘಟನೆಯನ್ನು ಈಗ ಎರಡು ಸಾರಿ ಹಿಂಗಾತು ಇದು ಮೂರನೇ ಇದ್ದಂತ ಹೇಳಿಕಾರ ಆವಾಗ ಆ ಹೆಣ್ಮಗಳು ಏನು ಹೇಳ್ತಾಳೆ ಹಂಗಾರ ನೀವು ಒಂದು ಕೆಲಸ ಮಾಡ್ರಿ ಏನಂತಂದ್ರೆ ಹುಬ್ಬಳ್ಳಿ ಶಹರದೊಳಗೆ ಸಿದ್ಧಾಶ್ರಮವೆಂಬುದೈತಿ ಅಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳಿರುವರು ಭಕ್ತರ ಸಂಕಟ ನಿವಾರಣೆ ಮಾಡುವುದರಲ್ಲಿ ಅವರು ಯಾವಾಗಲೂ ಜಾಗೃತರಾಗಿರುವರು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಕಲ್ಯಾಣ ಮಾಡುವರು ನೀವು ದಂಪತಿಗಳು ಅವರ ಕಡೆಗೆ ಹೋಗಿ ಅವರಿಗೆ ಪ್ರಾರ್ಥಿಸಿ ನಿಮ್ಮ ವೃತ್ತಾಂತವನ್ನು ಹೇಳ್ರಿ ಆತನು ಬಹುದಯಾಗನನಾದ ಸದ್ಗುರು ಇದ್ದು ಭಕ್ತ ಕರುಣಾಕರಣಿದ್ದಾನೆ ಆತನನ್ನು ವರ್ಣಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನೀವು ಅವನಿಗೆ ನಿಮ್ಮ ಸಂಕಟವನ್ನು ನಿವೇದಿಸ್ರಿ ಪುತ್ರ ಬೇಕು ಅಂಥೇಳ ಆತನನ್ನು ಕರುಣೆಯಿಂದ ಅನುಗ್ರಹಿಸುವಂಥೇಳಿ ಬೇಡಿಕೊಳ್ಳ್ರಿ ಅಂತ ಹೇಳ್ತಾಳೆ ಇದನ್ನು ಕೇಳಿದಂಥ ಅನವ ಹಾಗಂದ್ರೆ ನಮಗೆ ಪುತ್ರನನ್ನು ಕೊಡಬೇಕಂದ್ರೆ ನಮ್ಮ ಈ ಸಂಕಟವನ್ನು ಹರಣ ಮಾಡಬೇಕಂದ್ರೆ ಸಿದ್ಧಾರುಢರಿಗೆ ಏನು ವಹಬೇಕು ಅಂತ ಕೇಳ್ತಾಳಿ ಆವಾಗ ನೀವು ಸಾಕಷ್ಟು ಶ್ರೀಮಂತರಿದ್ರಿ ಶ್ರೀಮಂತಿಕೆಯಿಂದ ದುಡ್ಡಿನಿಂದ ಅವನನ್ನು ಖರೀದಿ ಮಾಡಲಿಕ್ಕಾಗೋದಿಲ್ಲ ಭಕ್ತಿಯಿಂದ ಹೋಗಿ ಅವಾಗ ಶರಣಾಗ್ರಿ ಅಷ್ಟೇ ಹೆಚ್ಚಿಂದ ಏನು ಬೇಡ ಅಂತ ಕೇಳ್ತಾಳೆ ಆವಾಗ ಆ ಏನು ಹೇಳ್ತಾಳಂದ್ರೆ ನೀನೇ ನಮ್ಮ ಪಾಲಿಗೆ ಇವತ್ತ ಗುರುವಾಗಿ ಬಂದಿ ಅಂತ ಹೇಳಕರ ಆಕೆಗೆ ಭಾಳ ಪ್ರೀತಿಯಿಂದ ಉಪಚಾರ ಮಾಡಿ ದಾನವಕ್ಕಿನ ಕಳಿಸ್ಕೊಡ್ತಾಳೆ ಬಸ್ಸಪ್ಪ ಮನೆಗೆ ಬಂದ ಮೇಲೆ ಎಲ್ಲ ಘಟನೆ ಹೇಳ್ತಾಳೆ ಬಸ್ಸಪ್ಪ ಅಂತಾನೆ ಇವತ್ತ ಹೋಗಿಬಿಡು ನಡಿ ಅಂಥೇಳಿ ಚಕಡಿ ಮಾಡಿಕೊಂಡು ಬಿಡ್ತಾರೆ ರಾತ್ರಿ ಆಗಿಬಿಡ್ದ ಸಿದ್ಧಾಶ್ರಮಕ್ಕೆ ಬರ್ತಾರ ಹುಬ್ಬಳ್ಳಿಗೆ ಆವಾಗ ಸಿದ್ಧಾರುಡ್ರು ಒಂದು ಸಿಂಹಾಸನದ ಮೇಲೆ ಕೂಡಿಸಿ ಎಲ್ಲ ಭಕ್ತರು ವಿಶೇಷವಾದಂಥ ಭಜನೆ ಮಾಡ್ತಿರ್ತಾರೆ ಮಹಾಮಂಗಳಾರತಿ ಆದಲೇ ಆ ದಾನವ್ವ ಮತ್ತು ಬಸ್ಸಪ್ಪ ಅನಸ್ತೇತಿ ಇವರು ಸಾಕ್ಷಾತ್ ಪರಮೇಶ್ವರರು ಇವರು ನಮ್ಮನ್ನು ಉದ್ಧರಿಸ್ತಾರ ಅಂತ ಹೇಳಕ್ರೆ ಓಡಿ ಬಂದ ಆನಂದ ಭಾಷ್ಪಗಳನ್ನು ಸುರಿಸಿ ಸಿದ್ಧಾರ್ಡ್ರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡ್ತಾರೆ ನೋಡ್ರಿ ಆವಾಗ ಭಾಳ ಸಂತೋಷಪಡ್ತಿರ್ತಾರೆ ಆವಾಗ ಸಿದ್ಧಾರ್ಡ ಪೂರ ಕೇಳ್ತಾರೆ ಯಾವ ಕಾರ್ಯಕ್ಕೋಸ್ಕರ ಇಲ್ಲಿ ಬಂದ್ರಿವಾ ಅಂಥೇಳ ಬಸಪ್ಪ ಹೇಳ್ತಾನೆ ಭಾಳ ದೈನ್ಯ ಭಾವದಿಂದ ಈ ನನ್ನ ಸ್ತ್ರೀಯು ಎರಡು ವೇಳೆ ಗರ್ಭಿಣಿಯಾದಳು ಆದರೆ ನವ ಮಾಸಾಂತ್ಯದೊಳಗೆ ಗರ್ಭವು ಜೀರ್ಣವಾಗಿ ಹೋಯಿತು ಈಗ ಮೂರನೇ ಸರ್ತಿ ಗರ್ಭಿಣಿಯಾಗಿದ್ದಾಳೆ ಈ ಸಾರಿಯಾದರೂ ಈಕೆಯಲ್ಲಿ ಪುತ್ರೋತ್ಪತ್ತಿ ಆಗಬೇಕಂತೇಳಿ ಇಚ್ಛಾ ಹಿಡಿದು ನಿಮ್ಮ ಚರಣಗಳಿಗೆ ಬಂದಿರುವೆವು ಹೇ ಸ್ವಾಮಿ ನನ್ನ ಮೇಲೆ ಕೃಪಾ ಮಾಡಿ ಈಗ ನನ್ನನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಆ ಬಸ್ಸಪ್ಪ ಕೇಳ್ತಾನ್ರಿ ಆವಾಗ ಹೇಳ್ತಾರೆ ಏನಂದರೆ ಈಕೆಯ ಹೊಟ್ಟೆಯಲ್ಲಿ ಪುತ್ರನು ಹುಟ್ಟುವನು ಅವನು ಮಹಾ ತಪೋನಿಧಿಯಾಗಿದ್ದು ಅವನಿಗೆ ಉಪಾದಿಯೂ ಸೇರಿರುವುದಿಲ್ಲ ಹುಟ್ಟಿದ ಕೂಡಲೇ ಆತನು ಸಾಧುಗಳ ಮಧ್ಯದಲ್ಲಿ ಹೋಗುವನು ನಿಮಗೂ ಆತನ ಭೇಟಿಯಾಗೋದಿಲ್ಲ ಪುತ್ರನಾಗ್ತಾನ ಅಂಥೇಳಿ ಸಿದ್ಧಾರ್ಡು ಅಂದು ಬಿಡ್ತಾರೆ ಆವಾಗ ಸಂತೋಷದಿಂದ ಸಿದ್ಧಾರ್ಡ ಪೂಳಿಗೆ ನಮಸ್ಕಾರ ಮಾಡಿ ತಮ್ಮ ಊರಾದಂಥ ಕುರುಂದಕೊಪ್ಪಕ್ಕೆ ಬಂದುಬಿಡ್ತಾರೆ ಆವಾಗ ನವಮಾಸ ಮಾಸ ತುಂಬಿರ್ತವೆ ಎಲ್ಲರೂ ಮಲ್ಕೊಂಡಾರ ಮನೆಯೊಳಗೆ ಆ ದಾನಮ್ಮನೂ ಮಲ್ಕೊಂಡಳ ಕನಸು ಬಿದ್ದಂಗ ಆತು ಕನಸಿನೊಳಗೆ ಪ್ರಸೂತಿ ವೇದನೆ ಆರಂಭ ಆತು ಆ ವೇದನೆ ತಾಳಲಾರದ ಸಿದ್ಧಾರುಡರನ್ನ ಸ್ಮರಿಸ ಸ್ವತಃ ಸಿದ್ಧಾರುಡ್ರನ್ನ ಬಂದು ಹಂತೆ ಕುಂತ್ರು ಅವರ ಕೃಪಾದೃಷ್ಟಿ ಬಿದ್ದು ಕೂಡಲೇ ಆಕೆಗೆ ಪ್ರಸೂತಿ ಆಯಿತು ಆ ಹುಟ್ಟಿದಂಥ ಮಗುವನ್ನು ಸ್ವತಃ ಸಿದ್ಧಾರುಡರು ತಮ್ಮ ತೊಡಿ ಮೇಲೆ ತಗೊಂಡು ಆಕೆಗೆ ಹೇಳ್ತಾರೆ ಏನಂತಂದ್ರೆ ನೋಡುವ ಇವನು ಕಾಲಾಂತರದೊಳಗೆ ಜನ್ಮವನ್ನು ತಾಳಿದಂಥ ಮಹಾ ತಪಸ್ವಿಯದಾನ ಇವನ ತಪಸ್ಸ ಪೂರ್ಣ ಆಗಬೇಕಾಗೈತಿ ಏನು ಮಾಡಂತಂದ್ರೆ ಈ ಕೂಸನ್ನು ನಾ ತಗೊಂಡು ಹೋಗಿ ಮಹಾತ್ಮರ ಸನ್ನಿಧಿ ಒಳಗೆ ಬಿಡ್ತೀನಿ ನಿನಗೆ ಇನ್ನೊಂದು ಮಗು ಹುಟ್ಟತೈತಿ ಚಿಂತೆ ಮಾಡಬೇಡ ಅಂಥೇಳಿ ಆಶೀರ್ವಾದ ಮಾಡ್ತಾರೆ ಪಟ್ಟಣ ಎಚ್ಚರ ಆಗತೈತಿ ಎಚ್ರಾಗೋಮಠ ಅಂದರೆ ಪ್ರಸೂತಿ ಆದಂಥ ಲಕ್ಷಣಗಳೆಲ್ಲವೂ ಕಾಣಿಸ್ತವೆ ಕೂಸು ಮಾತ್ರ ಇರೋದಿಲ್ಲ ಆಜುಬಾಜು ಮಲ್ಕೊಂಡು ಅವ್ರನ್ನೆಲ್ಲರನ್ನ ಎಬ್ಬಸ್ತಾಳೆ ಎಲ್ಲರೂ ನೋಡ್ತಾರೆ ಬಸ್ಸಪ್ಪನೂ ನೋಡ್ತಾನೆ ಕೂಸು ಇಲ್ಲ ಪ್ರಸೂತಿ ಆದ ಲಕ್ಷಣಗಳೆಲ್ಲ ಆಗಿಬಿಟ್ಟವೆ ಆವಾಗ ಹೇಳ್ತಾಳೆ ಕಿ ಸ್ವತಃ ಸಿದ್ಧಾರ್ಡ್ರು ಬಂದು ಹಿಂಗೆ ಮಾಡಿದರು ಅಂಥೇಳಿ ಆವಾಗ ಬಸ್ಸಪ್ಪ ಹೇಳ್ತಾನೆ ಹುಬ್ಬಳ್ಳಿಗೆ ಹೋದಾಗ ಸಿದ್ಧಾರ್ಡ್ರು ನಮಗೆ ಹೇಳಿದರು ಅಂದಮೇಲೆ ಚಿಂತೆ ಮಾಡೋದು ಬ್ಯಾಡಂಥೇಳಿ ಸ್ವಲ್ಪ ದಿವ್ಸ ಬಿಟ್ಟ ಮತ್ತೆ ಸಿದ್ಧಾರುಡರ ಮಟ್ಟಕ್ಕೆ ಬಂದರು ಆವಾಗ ಸಿದ್ಧಾರ್ಡರು ಹೇಳ್ತಾರೆ ನಿಮಗೆ ಜನ್ಮವನ್ನು ತಾಳಿದಂಥ ಆ ನಿಮ್ಮ ಮಗು ಮಹಾತ್ಮರ ಸನ್ನಿಧಾನದೊಳಗೆ ಐತಿ ನೀವು ಚಿಂತೆ ಮಾಡಬೇಡ್ರಿ ಸದ್ಗುರುನ ಕೃಪೆಯಿಂದ ನಿಮಗೆ ಇನ್ನೊಬ್ಬ ಮಗ ಹುಟ್ಟತಾನ ಅವನಿಂದ ನಿಮ್ಮ ಕುಲಕೂಟಿಗಳು ಉದ್ಧಾರ ಆಗ್ತಾವಂಥೇಳಿ ಸಿದ್ಧಾರುಡ ಪೂರ್ಣ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ ನೋಡ್ರಿ ಆವಾಗ ಆನಂದಭರಿತರಾದಂಥ ಬಸಪ್ಪ ಮತ್ತು ದಾನವ್ವ ಇಬ್ಬರೂ ಸಿದ್ಧಾರ್ಡ್ರಿಗೆ ಆನಂದ ಭಾಷ್ಪಗಳನ್ನು ಸುರಿಸಿ ನಮಸ್ಕರಿಸಿ ತಮ್ಮ ಮನೆಗೆ ಹೋಗ್ತಾರೆ ಮುಂದೆ ಅವ್ರಿಗೆ ಏನಾಗ್ತೈತಿ ಅಂತಂದ್ರೆ ಮತ್ತೆ ನವಮಾಸಗಳು ಮಾಸಗಳು ತುಂಬು ತಗೊಂಡ್ರೆ ಮತ್ತೆ ಆಗ್ತಾಳೆ ಆವಾಗ ಒಂದು ಸುಂದರವಾದಂಥ ಗಂಡ ಮಗ ಅವರಿಗೆ ಹುಟ್ಟತೈತಿ ಅದರಿಂದ ಅವರ ವಂಶ ಉದ್ಧಾರ ಆಗ್ತೈತಿ ಆವಾಗ ಸಿದ್ಧಾರ್ಡ ಪೋಳು ನುಡಿದಂಥ ಆಶೀರ್ವಾದ ಸತ್ಯವಾಗತೈತಿ ಆನಂದದಿಂದ ತಮ್ಮ ಜೀವನವನ್ನು ಆ ದಂಪತಿಗಳು ಸಾಗಿಸಿದರು ಅಂಥೇಳಿ ಈ ಒಂದು ಅಧ್ಯಾಯದೊಳಗೆ ಮೂವತ್ತನೇ ಅಧ್ಯಾಯದೊಳಗೆ ಹೇಳಿದಾರೆ ಈಗ ಈ ಕಥೆಯ ಲಕ್ಷಾರ್ಥವನ್ನು ಹೇಳ್ತಾರೆ ಏನಂದರೆ ಕುರಂದ ಕೃಪ್ಪ ಗ್ರಾಮವೇ ಶರೀರ ಬಸಪ್ಪನೇ ಜೀವನು ಆತನ ಪತ್ನಿಯು ಬುದ್ಧಿ ಪುಣ್ಯೋದಯದಿಂದ ಬುದ್ಧಿಯು ಗರ್ಭಿಣಿಯಾಗಿ ವೈರಾಗ್ಯವೆಂಬ ಗರ್ಭಕೋಶದಲ್ಲಿ ಜ್ಞಾನ ಮಾರ್ಗವೂ ಜ್ಞಾನ ಗರ್ಭವು ನಿಂತಿತು ಆದರೆ ಭೂತ ಪ್ರತಿಬಂಧಕದಿಂದ ಅದು ಅಲ್ಲಿಂದಲ್ಲೇ ಕರಗಿಹೋಯಿತು ಎರಡನೇ ಸರ್ತಿ ಗರ್ಭಿಣಿಯಾದಾಗ ವರ್ತಮಾನ ಪ್ರತಿಬಂಧಕ ಮೂಲಕ ಹಾಗೆಯೇ ಆಯಿತು ಮೂರನೇ ಸಾರಿ ಗರ್ಭಿಣಿಯಾದಾಗ ಜೀವನು ಸದ್ಗುರುವಿಗೆ ಶರಣು ಬರುವಂಥವನಾಗಿ ಪ್ರಾರ್ಥಿಸುತ್ತಾನೆ ಈಗ ಜ್ಞಾನಕ್ಕೆ ಆಗಾಮಿ ಪ್ರತಿಬಂಧಕವು ಅಡ್ಡ ಬರದಂತೆ ಮಾಡಬೇಕು ಆಜೆ ಸದ್ಗುರು ಆತನಿಗೆ ಅನ್ನುತ್ತಾನೆ ಈ ಸರ್ತಿ ಜ್ಞಾನೋತ್ಪತ್ತಿಯಾಗುವುದು ಆದರೆ ಆ ಜ್ಞಾನವು ಸತ್ಸಂಗತಿಯ ಉದ್ದೇಶವಾಗಿ ಹೋಗುವುದು ನಿಮಗೆ ಸಿಗಲಾರದು ಆದರೆ ಮುಂದೆ ಬುದ್ಧಿಯಲ್ಲಿ ಜ್ಞಾನ ಪ್ರಕಾಶವಾಗುವುದು ಮತ್ತು ಆ ಜ್ಞಾನವು ನಿನ್ನ ಹತ್ತಿರ ಉಳಿಯದು ಉಳಿಯುವುದು ನೀವು ಅದನ್ನು ಕೂಡಿ ಅನಾಯಾಸದಿಂದ ಧನ್ಯರಾಗುವಿರಿ ತಿಳಿಯಿರಿ ಹಾಗೆ ಸದ್ಗುರುಗಳು ಅಂದಿದ್ದರೂ ಅದೇ ರೀತಿ ಜೀವನಿಗೆ ಪ್ರಾಪ್ತವಾಯಿತು ಹೇ ಶ್ರೋತ್ರ ಜನರುಗಳಿರ ಈ ಲಕ್ಷಾರ್ಥವನ್ನು ಮನನ ಮಾಡಿ ವಿಚಾರಿಸಿಕೊಳ್ಳಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಮೂವತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡ ಸದ್ಗುರುಗಳ ಚರಣಾರ್ವಿಂದಗಳಲ್ಲಿ ಅರ್ಪಿಸಿರುವನು ಪಾರ್ವತಿ ಶಿವ ಹರ 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 ಮಹಾದೇವ